ಈಗ ಎಲ್ಲಿ ನೋಡಿದ್ರು ಪೊಗರು ದೇಹವ. ಸೋಶಿಯಲ್ ಮೀಡಿಯಾ ಸೇರಿದಂತೆ ಬೀದಿ ಬೀದಿಗಳಲ್ಲೂ ಪೊಗರು ಚಿತ್ರದ್ದೇ ಕಾರುಬಾರು. ಸದ್ಯದ ಮಟ್ಟಿಗೆ ಯಾವುದೇ ಮಿಡ್ ನೈಟ್ ಶೋಗಳು ಕಂಡು ಬಂದಿಲ್ಲ. ನಾಳೆ ಬೆಳಗ್ಗೆ ಬೆಂಗಳೂರಿನ ತಾವರೆಕೆರೆಯ ಲಕ್ಷ್ಮೀ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6 ಗಂಟೆಗೆ ಮೊದಲ ಶೋ ಪ್ರಾರಂಭವಾಗಲಿದೆ. ಈಗಾಗಲೇ ಬುಕ್ ಮೈ ಶೋನಲ್ಲಿ ಟಿಕೆಟ್ಗಳು ಸೇಲ್ ಆಗುತ್ತಿದ್ದು ಮೊದಲ ದಿನದ ಗಳಿಕೆಯ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ನಾಳೆ ಬಿಡುಗಡೆಯಾಗುತ್ತಿರುವ ಮೂಲ ತೆಲುಗು ಚಿತ್ರಗಳಿಗಿಂತ ಹೆಚ್ಚು ಸ್ಕ್ರೀನ್ ಪೊಗರು ಪಡೆದಿದೆ. ಪೊಗರು ಚಿತ್ರ ಯಾಕೆ ನೋಡಬೇಕು ಅಂತ ಈ 5 ಕಾರಣಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಅತಿ ಕಡಿಮೆ ಸಿನಿಮಾಗಳಿಂದ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಗಳಿಸಿರೋ ನಟ. ಇವರ ಹಿಂದಿನ ಸಿನಿಮಾ ಭರ್ಜರಿ ಬಿಡುಗಡೆಯಾಗಿ 3.5 ವರ್ಷಗಳು ಕಳೆದಿವೆ. ಇಷ್ಟು ದೊಡ್ಡ ಗ್ಯಾಪ್ನ ನಂತರ ಮತ್ತೆ ತೆರೆ ಮೇಲೆ ಬರ್ತಿದ್ದಾರೆ. ಹಾಗಾಗಿ ನಟ ಧ್ರುವ ಸರ್ಜಾ ಅವರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋಕೆ ಈ ಸಿನಿಮಾನ ನೋಡಲೇಬೇಕು. ಎರಡನೇದು ನಟ ಧ್ರುವ ಸರ್ಜಾ ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್. ಈ ಸಿನಿಮಾದಲ್ಲಿ 17 ವರ್ಷದ ಹುಡುಗನ ಪಾತ್ರ ಮಾಡೋಕೆ 30 ಕೆಜಿ ತೂಕ ಇಳಿಸಿ ಚಿತ್ರೀಕರಣ ಮಾಡಲಾಗಿದೆ. ಟ್ರೇಲರ್ ಮತ್ತೆ ಹಾಡುಗಳಲ್ಲಿ ಎಲ್ಲೂ ಈ ಗೆಟಪ್ನ ರಿವೀಲ್ ಮಾಡಿಲ್ಲ. ಹಾಗಾಗಿ ಈ ಶೇಡ್ನ ನಾವು ಥಿಯೇಟರ್ನಲ್ಲೇ ನೋಡಬೇಕು. ಮೂರನೇದು ನಿರ್ದೇಶಕ ನಂದಕಿಶೋರ್ ಅವರ ಡೈರೆಕ್ಷನ್. ಅವರು ಮಾಡಿರುವ ಸಿನಿಮಾಗಳೆಲ್ಲ ರೀಮೇಕ್ ಅನ್ನೋ ಹಣೆಪಟ್ಟಿ ನಾಳೆಗೆ ಕೊನೆಯಾಗುತ್ತೆ. ಇವರಿಗೆ ರೀಮೇಕ್ ಸಿನಿಮಾಗಳಿಂದ ಸಿಕ್ಕಿರೋ ಸಕ್ಸಸ್ ಸ್ವಮೇಕ್ ಸಿನಿಮಾದಲ್ಲೂ ಸಿಗುತ್ತಾ, ಅದನ್ನು ಕಾದು ನೋಡಬೇಕಿದೆ. ನಾಲ್ಕನೇದು ಪೊಗರು ಸಿನಿಮಾದಲ್ಲಿ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಆ್ಯಕ್ಟ್ ಮಾಡಿರೋದು. ಕೈ ಗ್ರೀನ್, ಮಾರ್ಗನ್ ಆಸ್ಟೆ, ಜಾನ್ ಲೂಕಸ್ ಇಂಥ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡರ್ಗಳು ಭಾರತೀಯ ಚಿತ್ರರಂಗದಲ್ಲೇ ಮೊದಲ ಬಾರಿಗೆ ಆ್ಯಕ್ಟ್ ಮಾಡ್ತಿದ್ದಾರೆ, ಅದು ನಮ್ಮ ಕನ್ನಡ ಸಿನಿಮಾದಲ್ಲಿ. ಹಾಗಾಗಿ ಧ್ರುವ ಸರ್ಜಾ ಜೊತೆಗಿನ ಇವರ ಕಾಳಗ ಹೇಗಿರಲಿದೆ ಅದನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಿದರೆ ಚೆಂದ. ಐದನೇದು ಪೊಗರು ಚಿತ್ರದ ಬಿಗ್ ಸ್ಟಾರ್ ಕ್ಯಾಸ್ಟ್. ಪೊಗರು ಸಿನಿಮಾದಲ್ಲಿ ಧ್ರುವ ಸರ್ಜಾ ಮತ್ತು ರಶ್ಮಿಕಾ ಮಂದಣ್ಣ ಸೇರಿದಂತೆ ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ಪವಿತ್ರ ಲೋಕೇಶ್, ಮಯೂರಿ, ಧನಂಜಯ್, ರಾಘವೇಂದ್ರ ರಾಜ್ಕುಮಾರ್ ಹೀಗೆ ಇನ್ನು ಹಲವಾರು ಕಲಾವಿದರು ಬಣ್ಣ ಹಚ್ಚಿದ್ದಾರೆ. ಹಾಗಾಗಿ ಈ ಬಿಗ್ ಸ್ಟಾರ್ ಕ್ಯಾಸ್ಟ್ ಕಾಂಬಿನೇಷನ್ ಹೇಗಿರಲಿದೆ ಅದನ್ನು ಸಿನಿಮಾದಲ್ಲಿ ನೋಡಬೇಕು. ಇದಿಷ್ಟು ನಮ್ಮ ಕಾರಣಗಳು. ಇದನ್ನು ಹೊರತಾಗಿ ಇನ್ನು ತುಂಬ ರೀಸನ್ಸ್ ಇದೆ. ಖರಾಬು ಹಾಡು ಒಂದೇ ತುಂಬ ಜನ ಆಡಿಯನ್ಸ್ನ ಥಿಯೇಟರ್ಗೆ ಕರೆ ತರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ನೀವು ಯಾಕೆ ಪೊಗರು ಸಿನಿಮಾ ನೋಡ್ತೀರಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ಫಿಲ್ಮೊಲಜಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.